ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಹೀರೆಕಾಯಿ ಮಸ್ಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅನ್ನದ ಜೊತೆ ತಿನ್ಬೋದು ಚಪಾತಿ ಪುಲ್ಕ ರೊಟ್ಟಿಗಳ ಜೊತೆ ತಿನ್ಬೋದು ಇದನ್ನು ನಾವು ಹೀರೆಕಾಯಿ ದಾಲ್ ಅಂತಲೂ ಸಹ ಕರಿಬೋದು ಅಷ್ಟು ಚೆನ್ನಾಗಿರುತ್ತೆ ಅದೇ ರೀತಿಯೇ ಇರುತ್ತೆ ಸ್ವಲ್ಪ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಒಂದು ಚಿಕ್ಕ ಕಪ್ನಲ್ಲಿ ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ತೊಗರಿಬೇಳೆ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಇದ್ರ ಎರಡರಷ್ಟು ತಗೋಬೋದು ಇದ್ರ ಜೊತೆಗೆ ಒಂದು ಕಪ್ನಷ್ಟು ಹೆಸರು ಬೇಳೆನ ಸೇರಿಸಿ ಈಗ ನೀರು ಹಾಕಿ ಇದಕ್ಕೆ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕಾಗತ್ತೆ ಮತ್ತೆ ನಾವು ಈ ಹೀರೆಕಾಯಿ ಜೊತೆ ಸಪ್ರೇಟಾಗಿ ಆಗಿ ತೊಗರಿ ಬೆಳೆನೆ ಹಾಕಿ ಮಸಕಾಯಿ ಮಾಡ್ಬೋದು ಅಥವಾ ಹೆಸರು ಬೆಳೆನೆ ಸಪ್ರೇಟಾಗಿ ಆಗಿ ಹಾಕಿ ಮಸ್ಕಾಯಿ ಮಾಡ್ಬೋದು ಅಥವಾ ಈ ರೀತಿ ಮಿಕ್ಸ್ ಮಾಡಿ ಸಹ ಬೇಳೆಗಳನ್ನು ಹಾಕಿ ಮಾಡಬಹುದು ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ದಿಢೀರಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಸಹ ಈ ಮಸ್ಕಾಯಿ ನ ಅಥವಾ ಯಾವಾಗಲೂ ಹುಳಿ ಸಾರು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಮಸ್ಕಾಯಿ ಮಾಡ್ಕೊಳ್ಬೋದು ಈಗ ಬೇಳೆಗಳನ್ನು ತೊಳೆದಿದ ನಂತರ ಬೇಳೆ ಮತ್ತೆ ತರಕಾರಿಗಳನ್ನು ಬೇಯಿಸೋದಕ್ಕೋಸ್ಕರ ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ದೊಡ್ಡ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದೀನಿ ಅಂದ್ರೆ ನಾವೀಗ ಬೇಳೆ ಮತ್ತೆ ಹೀರೆಕಾಯಿ ಮತ್ತೆ ತರಕಾರಿಗಳನ್ನೆಲ್ಲ ನಾವು ಬೇಯಿಸ್ಕೊಬೇಕಾಗುತ್ತೆ ಮೊದಲಿಗೆ ತರಕಾರಿಗಳನ್ನೆಲ್ಲ ಒಂದ್ಸರಿ ಬೇಯಿಸ್ಕೊಂಡ್ಬಿಟ್ರೆ ಬಿಟ್ರೆ ಈ ಹೀರೆಕಾಯಿ ಮಸ್ಕಾಯಿ ಮಾಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಈಗ ತೊಳೆದಿಟ್ಟಿರೋ ಬೇಳೆ ಮತ್ತೆ ಹೆಸರು ಬೇಳೆನ ಹಾಕೊಂಡಿದ್ದೀನಿ ಆ ಬೇಳೆ ಈ ತರಕಾರಿ ಎಲ್ಲ ಬೇಯಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆ ನೀರನ್ನೇ ಹಾಕೋಬೇಕು ಆ ರೀತಿ ಹಾಕೋದ್ರಿಂದ ಬೇಳೆ ನುಣ್ಣಗೆ ಬೇಯುತ್ತೆ ಈಗ ನೋಡಿ ಒಂದು ಅರ್ಧ ಕೆಜಿ ಅಷ್ಟು ಹೀರೆಕಾಯಿನ ಅದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ದಪ್ಪನಾಗಿ ಬೇಕಾದ್ರೂ ಕಟ್ ಕಟ್ ಮಾಡ್ಕೊಳ್ಬಹುದು ಆ ಶೇಪ್ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಂಡ್ರು ತೊಂದರೆ ಇಲ್ಲ ಮತ್ತೆ ಫ್ರೆಂಡ್ಸ್ ನಾವು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಸಹ ಮಾಡಬಹುದು ಈಗಾಗಲೇ ನನ್ನ ಚಾನಲ್ ಅಲ್ಲಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ಒಂದ್ ಚಾನಲ್ ನ ಸರ್ಚ್ ಮಾಡಿ ನೋಡಬಹುದು ಈಗ ಹೀರೆಕಾಯಿ ಹಾಕಿದ ನಂತರ ಎರಡು ದೊಡ್ಡದ್ ಈರುಳ್ಳಿನ ತಗೊಂಡಿದ್ದೀನಿ ಆ ಈರುಳ್ಳಿನ ನೋಡಿ ಈ ರೀತಿ ದಪ್ಪನಾಗಿ ಉದ್ದುದ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿ ಇದ್ರೆ ಈ ಮಸಕಾಯಿ ತಿನ್ಬೇಕಾದ್ರೆ ನಮಗೆ ಬಾಯಿಗೆ ಸಿಕ್ತಾಗ ತುಂಬಾನೇ ಹಿತವಾಗಿರುತ್ತೆ ಹಾಗೆ ಎರಡು ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡಿದ್ದೀನಿ ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಖಾರಕ್ಕೆ ತಕ್ಕಂತೆ ಒಂದು ಆರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಹಾಕೋಬೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಿಷ್ಟು ಪದಾರ್ಥಗಳನ್ನು ಸೇರಿಸಿದ ನಂತರ ಬೇಳೆ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೆ ಎರಡೇ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕುಕ್ಕಿಂಗ್ ಆಯಿಲನ್ನಾದರೂ ನೀವು ಬಳಸ್ಬೋದು ನಂತರ ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಈ ಅರಿಶಿಣದ ಪುಡಿ ಮತ್ತು ಎಣ್ಣೆನ ನಾವು ಸೇರಿಸೋದ್ರಿಂದ ಈ ತೊಗರಿ ಬೇಳೆ ನುಣ್ಣಗೆ ಬೇಯುತ್ತೆ ನಾವು ಯಾವುದೇ ಬೇಳೆ ಬೇಯಿಸಬೇಕಾದ್ರೂ ಸಹ ನಾವು ಅರಿಶಿಣದ ಪುಡಿ ಮತ್ತು ಎಣ್ಣೆನ ಸೇರಿಸಿ ಬೇಯಿಸೋದ್ರಿಂದ ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಜಿಲ್ನಷ್ಟು ನಾವು ಕುಕ್ಕಿಸ್ಕೋಬೇಕಾಗತ್ತೆ ಕೂಗಿಸ್ಕೊಂಡು ಬಿಸಿ ಆರಿಸ್ಕೊಳ್ಬೇಕಾಗತ್ತೆ ಈಗ ನಾನು ಕುಕ್ಕರ್ ಕೂಗಿಸಿ ಬಿಸಿ ಆರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆರಿದೆ ಈಗ ಇದನ್ನು ನಾವು ಮಸ್ಕೊಳ್ಬೇಕಾಗತ್ತೆ ಈ ಹೀರೆಕಾಯಿ ಮಸ್ಕಾಯಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇದನ್ನು ಮಸ್ದು ನಾವು ಮಾಡೋದ್ರಿಂದ ಇದಕ್ಕೆ ಮಸ್ಕಾಯಿ ಅಂತ ಕರೀತಾರೆ ನೋಡಿ ಈಗ ನಾನು ಒಂದು ಸ್ಮ್ಯಾಶರ್ನಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅಂದರೆ ಒಂದು ಮರದ ಕೋಲಿದ್ದರೂ ಸಹ ನೀವು ಅದರಿಂದ ಮಸ್ತ್ಕೊಳ್ಬೋದು ಅಥವಾ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಬೇಳೆ ನೋಡಿ ನಾನು ನಾಲ್ಕು ವಿಜಲ್ ಕೂಗ್ಸ್ಕೊಂಡಿದ್ದೀನಲ್ಲ ಹಾಗಾಗಿ ಚೆನ್ನಾಗಿ ಮೊದಲೇ ನುಣ್ಣಗೆ ಬೆಂದಿದೆ ಮತ್ತೆ ಹಸಿ ಮೆಣಸಿನಕಾಯಿ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಮತ್ತೆ ಹೀರೆಕಾಯಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಆಗ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾವು ಈ ಹೀರೆಕಾಯಿ ಮಸ್ಕಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆಗೆ ಬದಲಾಗಿ ನೀವು ತುಪ್ಪ ಬೇಕಾದರೂ ಸೇರಿಸ್ಬೋದು ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹೆಸಲುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಜೀರಿಗೆನ ನಾನು ಬೇಯಿಸೋದಕ್ಕೂ ಹಾಕಿರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟಾದರೆ ಸಾಕು ಮತ್ತು ಈ ಬೆಳ್ಳುಳ್ಳಿನ ನೀವು ಒಗ್ಗರಣೆಗೆ ಹಾಕೋದಲ್ಲದೆ ಬೇಯದಕ್ಕೆನೇ ಸಹ ನೀವು ಸೇರಿಸ್ಬೋದು ಆ ರೀತಿ ಬೇಯಿಸಿ ಸ್ಮ್ಯಾಶು ಮಾಡ್ಬೋದು ಅಥವಾ ಈ ರೀತಿ ಒಗ್ಗರಣೆಯಲ್ಲಾದರೂ ಹಾಕ್ಬೋದು ಒಗ್ಗರಣೆ ಹಾಕ್ತರೆ ನಮಗೆ ಬಾಯಿಗೆ ಸಿಗುತ್ತೆ ತಿಂದಾಗ ಆ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಒಗ್ಗರಣೆನ ಮಾಡ್ಕೊಂಡಿದೀನಿ ಈಗ ಬೇಯಿಸಿರೋಂಥ ಬೇಳೆ ಹೀರೆಕಾಯಿ ಮಿಶ್ರಣ ಎಲ್ಲ ಏನಿದೆ ಅದನ್ನು ಈ ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಅಂದರೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಬೇಳೆನೆಲ್ಲ ಬಗ್ಗಿಸ್ಕೊತಾ ಇದ್ದೀನಿ ಈಗ ನೋಡಿ ಈ ರೀತಿ ಗಟ್ಟಿಯಾಗಿ ಆಗಿದೆ ನಿಮಗೆ ಪೂರಿ ಚಪಾತಿ ಪುಲ್ಕಾ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಈ ರೀತಿ ಏನಕ್ಕಾದರೂ ತಿನ್ಬೇಕಂದ್ರೆ ನೀವು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲ ಅನ್ನದ ಜೊತೆ ಸ್ವಲ್ಪ ನೀರಾಗಿರಲಿ ಅಂದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಹುಳಿ ಸಾಂಬಾರು ಪುಡಿ ಮನೆಯಲ್ಲಿ ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಆ ಸಾಂಬಾರು ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲುಪನ್ನು ಸಹ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಕುದಿತಾ ಕುದಿತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡ್ರು ಒಳ್ಳೇದು ನಿಮ್ಮ ರುಚಿಗನುಸಾರವಾಗಿ ನೀವು ನೋಡಿಕೊಂಡು ಅನ್ನಕ್ಕೆ ಮಾಡಾಗಿದ್ರೆ ಸ್ವಲ್ಪ ನೀರಾಗಿ ಅಥವಾ ಚಪಾತಿ ರೊಟ್ಟಿ ಜೊತೆ ತಿಂತೀನಿ ಅನ್ನೋದಾದರೆ ನೀವು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೋದು ನೋಡ್ಕೊಂಡು ಅಂದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಬೋದು ಈಗ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕೊಟ್ಬಿಟ್ಟು ಒಂದು ಸೌಟ್ ಇಟ್ಬಿಟ್ಟು ಪ್ಲೇಟ್ ನ ಮುಚ್ಚಿದೀನಿ ಆ ರೀತಿ ಮುಚ್ಚಿಡೋದ್ರಿಂದ ಅಂದ್ರೆ ಮೂರು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಟ್ಟಿದ್ದೆ ಕಡಿಮೆ ಉರಿಯಲ್ಲಿ ಆ ರೀತಿ ಕುದಿಯೋದಕ್ಕೆ ಬಿಡೋದ್ರಿಂದ ಅದು ಉಕ್ಕು ಬರೋದಿಲ್ಲ ಒಳಗಡೆನೆ ಹದವಾಗಿ ಕುದಿತಾ ಇರುತ್ತೆ ಈಗ ನೋಡಿ ಹೀರೆಕಾಯಿ ಮಸಕಾಯಿ ತಯಾರಾಯ್ತು ಸ್ವಲ್ಪ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೋತಾ ಇದ್ದೀನಿ ಈಗ ಈ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸ್ಕಾಯಿಗೆ ಹಿಡ್ಕೊಂಡಿರೋದ್ರಿಂದ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇತ್ತು ಫ್ರೆಂಡ್ಸ್ ಈಗ ರುಚಿಯಾದ ಹೀರೆಕಾಯಿ ಮಸ್ಕಾಯಿ ತಯಾರಾಯ್ತು ಇದನ್ನ ದಾಲ್ ಅಂತಾನು ಹೇಳಬಹುದು ನಾವು ಸೇಮ್ ಅದೇ ತರ ಇರುತ್ತೆ ಆದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ನಾವು ಹೀರೆಕಾಯಿ ಹಾಕಿರೋದ್ರಿಂದ ರುಚಿನೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸರಿ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ರುಚಿ ಹೇಗಿರುತ್ತೆ ಅಂತ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಒಂದು ಸರ್ವಿಂಗ್ ಬೌಲ್ಗೆ ಈ ಹೀರೆಕಾಯಿ ಮಸ್ಕಾಯಿನ ಸರ್ವ್ ಮಾಡ್ತಾ ಇದೀನಿ ನಾನು ಅನ್ನಜ್ ಜೊತೆ ಈ ಮಸ್ಕಾಯಿನ ಸರ್ವ್ ಮಾಡ್ತೀನಿ ಇದನ್ನ ಫ್ರೆಂಡ್ಸ್ ಹಾಗೆ ಇದ್ರ ಜೊತೆಗೆ ತುಪ್ಪನ ಹಾಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ತುಂಬಾನೇ ಸಖತ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ಖಂಡಿತವಾಗ್ಲು ಒಂದ್ಸರಿನಾದ್ರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು